वेलकम बैक टू द चैनल जयंती सर हैप्पी होम लाइफ फ्रेंड्स नानिवत्तु निम्गे वंदु वेस्ट ग्लास वेस्ट प्लास्टिक ग्लास इंदा इल्ली वंदु मुद्दाद पेंटिंग माड़ी देने नोड़ी अदक्के हेगे पेंट माड़ी दे यावद वस्तु यूस माड़ी दे अंत निम्गे हेल्तीनि फ्रेंड्स सो ಅದಕ್ಕಿಂತ ಮೊದಲು ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನನಗೆ ಸೊ ಕಮೆಂಟ್ ಮಾಡಿ ಆದಮೇಲೆ ಏನೋ ಬೆಲ್ ಐಕಾನ್ ಒಂದಿದೆ ಅದರಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವತ್ತು ನೋಡಿ ಇದು ಒಂದು ಈ ಥರ ಪ್ಲಾಸ್ಟಿಕ್ ಅದು ಇದು ಇದು ನೋಡಿ ಯಾವುದಿದು ಕಪ್ ನೂಡಲ್ಸ್ ಇದು ಒಂದು ಪ್ಲಾಸ್ಟಿಕ್ ಇದು ನೋಡಿ ಒಳಗಡೆ ಈ ಥರ ಇರುತ್ತೆ ಹೊರಗಡೆ ಇದು ಪೇಪರ್ ಕವರ್ ಈ ಥರವನ್ನು ನಾನು ಯಾವ ಥರ ಪೇಂಟ್ ಮಾಡಿದ್ದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಅದು ಯಾವ ಥರ ಕನ್ವರ್ಟ್ ಆಗಿದೆ ಅಂತ ನೋಡೋಣ ಇದು ನೋಡಿ ಇದು ಹೊರಗಡೆ ಪೇಪರ್ ಕವರೆಲ್ಲ ಏನು ತೆಗೆದಿಲ್ಲ ಅದಕ್ಕೇ ನಾನು ಪೇಂಟ್ ಮಾಡಿದ್ದೆ ಫಸ್ಟಿಗೆ ಯಾವ ಪೇಂಟ್ ಮಾಡಿದ್ದೆ ಅಂದರೆ ನಾನು ಇದಕ್ಕೆ ಎಮಲ್ಷನ್ ಪೇಂಟ್ ಹಾಕಿದ್ದೆ ಫ್ರೆಂಡ್ಸ್ ನೋಡಿ ಫಸ್ಟಿಗೆ ಎಮಲ್ಷನ್ ಪೇಂಟ್ ಯೆಲ್ಲೋ ಪೇಂಟ್ ಸಾರಿ ಎನಾಮಲ್ ಪೇಂಟ್ ಹಾಕಿದೆ ಎನಾಮಲ್ ಪೇಂಟ್ ಆಯಿಲ್ ಪೇಂಟ್ ಅಂತಾರಲ್ವ ಇದಕ್ಕೆ ಫಸ್ಟಿಗೆ ಇಲ್ಲಿ ಔಟ್ಸೈಡ್ ನಾನು ಎನಾಮಲ್ ಪೇಂಟ್ ಹಾಕಿದೆ ಆಯಿಲ್ ಪೇಂಟ್ ಅದು ಒಣಗಲಿಕ್ಕೆ ಸ್ವಲ್ಪ ದಿವಸ ಹಿಡಿಯುತ್ತಲ್ವ ಒಂದು ದಿವಸ ಹಿಡಿಯುತ್ತೆ ಪೂರ್ತಿ 24 ಗಂಟೆ ಆದರೂ ಬಿಡಬೇಕು ನೀವು ಅದನ್ನು ಸೊ ಅದು ಇದಾದಮೇಲೆ ಡ್ರೈ ಆದಮೇಲೆ ನಾನು ಇದಕ್ಕೆ ನೀಮ್ ಇದೆ ಅಲ್ವಾ ನೀಮ್ ಏನು ಹೇಳ್ತೇವೆ ನಾವು ಕನ್ನಡದಲ್ಲಿ ಕಹಿ ಬೇವು ಅಂತೀವಿ ನೀಮದು ಕಡ್ಡಿಗಳು ಅದು ವಿದ್ ಎಲೆ ನೋಡಿ ಸೊ ಅದನ್ನು ನಾನು ಇದಕ್ಕೆ ಪೇಸ್ಟ್ ಮಾಡಿದ್ದೆ ಅದು ನೀವು ಮನೆಗೆ ತಂದು ಒಂದೋ ಎರಡು ದಿವಸ ಇಟ್ಕೊಂಡ್ರೆ ವಾಸಿ ನಾನು ಒಂದು ದಿವಸ ಮಾತ್ರ ಇಟ್ಟೆ ಫ್ರೆಂಡ್ಸ್ ನೋಡಿ ನೀಮ್ ಇದಿದೆ ಅಲ್ವಾ ಇದನ್ನು ಒಂದು ದಿವಸ ಪೇಪರ್ ಒಳಗಡೆ ತೆಗೆದು ಇಟ್ಟೆ ಫ್ರೆಂಡ್ಸ್ ಪೇಪರ್ ಒಳಗಡೆ ತೆಗೆದು ಸ್ವಲ್ಪ ಬಾಡುತ್ತಲ್ವ ಇದು ನೋಡಿ ನಾನು ನಿನ್ನೆ ತಂದಿಟ್ಟೆ ಇವತ್ತು ಬೆಳಗ್ಗೆ ಪೇಂಟ್ ಮಾಡಿ ಇದನ್ನು ಅದಕ್ಕೆ ಪೇಸ್ಟ್ ಮಾಡಿದ್ದು ಇವತ್ತು ಬೆಳಗ್ಗೆ ಆಮೇಲೆ ನೀವು ಏನು ದಯವಿಟ್ಟು ಈ ಸೈಡ್ ಔಟ್ಸೈಡ್ ಇದೆ ಅಲ್ವಾ ಈ ನರ್ವ್ ಎಲ್ಲ ದಪ್ಪ ಕಾಣುತ್ತೆ ನೋಡಿ ಸೊ ಅದನ್ನು ಹಾಕಿದ್ದೆ ನೈಸ್ ಇರುವ ಅದು ಒಳಗಡೆ ಹೋಗಬೇಕು ಈ ಸೈಡ್ ಬಂದರೆ ವಾಸಿ ಯಾಕಂದರೆ ಈ ನರ್ವ್ ಎಲ್ಲ ಸ್ವಲ್ಪ ಕಾಣುತ್ತೆ ಎದ್ದು ಕಾಣುವಾಗ ಅದು ಒಂಥರ ಚಂದ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಅದರ ಕಡ್ಡಿಗಳೆಲ್ಲ ಕಾಣುತ್ತಲ್ವ ಫ್ರೆಂಡ್ಸ್ ಅದರ ಮೇಲೆ ನರ್ವ್ ಕಾಣುತ್ತೆ ನೋಡಿ ಎಷ್ಟು ಚಂದ ಕಾಣುತ್ತೆ ಅಲ್ವಾ ಸೊ ಅದನ್ನು ನಾನು ಏನು ಯೂಸ್ ಮಾಡಿದ್ದೆ ಅದಕ್ಕೆ ಫೆವಿಕಾಲ್ ಅಂಟಿಸಿದೆ ಅದಕ್ಕೆ ಫೆವಿಕಾಲ್ ಆ ನೈಸಿರುವ ಸೈಡ್ಗೆ ಫೆವಿಕಾಲ್ ಅಂಟಿಸಿಬಿಟ್ಟು ಇದಕ್ಕೆ ಪೇಸ್ಟ್ ಮಾಡಿದ್ದೆ ಫ್ರೆಂಡ್ಸ್ ಆಮೇಲೆ ಏನು ಮಾಡಿದ್ದೆ ನೋಡಿ ಎಲ್ಲವನ್ನು ಪೇಸ್ಟ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು ಅದು ಬೇಗಕ್ಕೆ ಅಂಟಿ ಕೂತ್ಕೊಳ್ಳೋದಿಲ್ಲ ಆಮೇಲೆ ಅದು ಕೆಳಗಡೆ ಕಡ್ಡಿ ಇದೆ ಅಲ್ವಾ ಈ ಕಡ್ಡಿಗಳೆಲ್ಲ ಸ್ವಲ್ಪ ದಪ್ಪ ಥರ ಇರುತ್ತಲ್ವ ಕಡ್ಡಿ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂಟಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕಷ್ಟ ಏನಿಲ್ಲ ಸ್ವಲ್ಪ ಆಮೇಲೆ ಇದು ಬೆಂಡು ಅಂತೀವಲ್ವ ಇದು ಥರ್ಮಾಕಾಲ್ ಬಾಲ್ಸ್ ಫ್ರೆಂಡ್ಸ್ ಇದಕ್ಕೆ ನೋಡಿ ವೈಟ್ ಇರುತ್ತಲ್ವ ಥರ್ಮಾಕಾಲ್ ಬಾಲ್ಸ್ ಅದರಲ್ಲಿ ದೊಡ್ಡದು ಚಿಕ್ಕದು ಎಲ್ಲ ಇರುತ್ತೆ ಅದಕ್ಕೆ ನಾನು ಕೆಲವು ದೊಡ್ಡ ಇದು ಫ್ಲವರ್ಸ್ ಕೆಲವು ಚಿಕ್ಕ ಫ್ಲವರ್ಸ್ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಥರ್ಮೋಕಾಲ್ ಬಾಲ್ಸ್ ಅದು ಸೊ ಅದನ್ನು ಪೇಸ್ಟ್ ಮಾಡಿಕೊಂಡೆ ನನಗೆ ಈ ಥರ ಶೇಪಲ್ಲಿ ಬೇಕು ಅನ್ನಿಸಿತ್ತು ಫ್ಲವರ್ ಆ ಕಡ್ಡಿಗಳಿಗೆ ಅದು ಚಂದ ಕಾಣುತ್ತೆ ಅಂತ ಅನ್ನಿಸಿತ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ನೋಡಿ ಆಯ್ತಲ್ವಾ ಆಮೇಲೆ ಅದು ಅದು ಫೆವಿಕಾಲ್ ಹಾಕಿ ಡ್ರೈ ಆಗಲಿಕ್ಕೂ ತುಂಬ ಕಷ್ಟ ಆಯಿತು ನನಗೆ ಅದೇ ಅದು ಫೆವಿಸ್ಟಿಕ್ ಅಂತಾರಲ್ವ ಕ್ವಿಕ್ ಫಿಕ್ಸ್ ಆಗುತ್ತಲ್ವ ಅದು ಅದು ಅನ್ನು ಹಾಕುವಾಗ ಅದು ಸ್ವಲ್ಪ ಬೇಗ ಬೇಗ ಅಂಟಿತ್ತು ಆದರೆ ಅದು ಸುಟ್ಟು ಹೋದ ಥರ ಆಯಿತು ತುಂಬ ಬಾಲ್ಸ್ ಸುಟ್ಟು ಹೋದ ಥರ ಆಗಿ ನೋಡಿ ಫ್ರೆಂಡ್ಸ್ ಹಿಂಗೆ ಈಗ ಈ ಥರ ಆಗಿ ಹೋಗಿದೆ ಕೆಲವು ಕಡೆ ನೋಡಿ ಈ ಥರ ಸುಟ್ಟು ಅದು ಚಪ್ಪಟೆ ಆಗಿ ಹೋಯಿತು ಸೊ ಅದಕ್ಕೆ ಸ್ವಲ್ಪ ಹೊತ್ತು ಹಿಡಿಯಿತು ಹಾಗೆ ಒಂದೆರಡು ದಿವಸದಿಂದ ಇದೇ ಕೆಲಸ ನಡೀತಾ ಇದೆ ನನಗೆ ಈ ಥರ ಫೆವಿಸ್ಟಿಕ್ ಇದೆ ಅಲ್ವಾ ಕ್ವಿಕ್ ಫಿಕ್ಸ್ ಇದು ಇದನ್ನು ಎದೆಸಿವು ಅದನ್ನು ಯೂಸ್ ಮಾಡಿದ್ದು ನಾನು ಇದಕ್ಕೆ ಆಮೇಲೆ ಸ್ವಲ್ಪ ಇದು ಫೆವಿಕಾಲ್ ಇದೆಲ್ಲ ಫೆವಿಕಾಲಲ್ಲಿ ಅಂಟುತ್ತೆ ಪರವಾಗಿಲ್ಲ ಅದು ಮಾತ್ರ ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ದೆ ಇದಕ್ಕೆ ಇದೆಲ್ಲ ಗಮ್ ಕೊಟ್ಟು ಅದು ಡ್ರೈ ಆದಮೇಲೆ ನೆಕ್ಸ್ಟ್ ಏನು ಮಾಡಿದ್ದೆ ಫ್ರೆಂಡ್ಸ್ ಅದಕ್ಕೆ ಕಲರ್ ಕೊಟ್ಟೆ ಕಲರ್ ಕೊಡುವಾಗ ನಾನು ರೆಡ್ ಅಕ್ರಲಿಕ್ ಪೇಂಟ್ ಕೊಟ್ಟೆ ಆಮೇಲೆ ಯೆಲ್ಲೋ
ಆಮೇಲೆ ಗ್ರೀನ್ ಪೇಂಟ್ ಕೊಟ್ಟೆ ಫ್ರೆಂಡ್ಸ್, ಆಮೇಲೆ ಬ್ಲ್ಯಾಕ್ ಡಾಟ್ ಹಾಕಿದೆ ಫ್ರೆಂಡ್ಸ್ ಅದಕ್ಕೆ. ಇದಕ್ಕೆ ನೋಡಿ ಫ್ರೆಂಡ್ಸ್, ರೆಡ್ ಅಕ್ರಾಲಿಕ್ ಪೇಂಟ್ ಕೊಟ್ಟಮೇಲೆ ಆ ನಡುವಿನ ಥರ್ಮಾಕೋಲ್ ರೌಂಡ್ ಪೀಸಿಗೆ ವೈಟ್ ಅಕ್ರಾಲಿಕ್ ಕೊಟ್ಟುಬಿಟ್ಟು ಬ್ಲ್ಯಾಕ್ ಡಾಟ್ ಹಾಕಿದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಎಲ್ಲ ಬ್ಲ್ಯಾಕ್ ಡಾಟ್ ಹಾಕಿದೆ, ಅದು ಒಂಥರ ಚೆನ್ನಾಗಿ ಕಾಣುತ್ತಲ್ವ, ಒಂದು ಲುಕ್ ಬರುತ್ತೆ ಅಂತ. ಆಮೇಲೆ ಈ ಗ್ರೀನ್ ನೋಡಿ ಫ್ರೆಂಡ್ಸ್, ಚಿಗುರಿನ ಗ್ರೀನ್ ಇದು ಕಲರ್ ಕೊಟ್ಟೆ, ಈ ಕಲರ್ ಕೊಟ್ಟೆ ಫ್ರೆಂಡ್ಸ್ ನೋಡಿ, ಚಿಗುರು ಕಲರ್ ಅಲ್ವಾ ಇದು. ಆಮೇಲೆ ಅದರ ಮೇಲೆ ಏನು ಮಾಡಿದೆ ನೋಡಿ, ಇದೆಲ್ಲ ಎದ್ದು ಕಾಣಬೇಕಂತೇಳಿ ಇದರ ಮೇಲೆ ನಾನು ವೈಟ್ ಕಲರ್ ಕೊಟ್ಟೆ ನೋಡಿ, ಸ್ವಲ್ಪ ಲೈನ್ ಹಾಕಿದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಇಲ್ಲಿ ಇದೆಲ್ಲ ಇನ್ನೊಂದು ಸಲ ಕೊಟ್ಟ ಮೇಲೆ ಅದು ಇವಾಗ ನನ್ನ ಮನಸ್ಸಿಗೆ ತೃಪ್ತಿ ಕೊಟ್ಟಿತ್ತು, ಅದು ಚಂದ ಕಾಣುತ್ತೆ ಅಂತ ಅನ್ನಿಸಿತ್ತು ಫ್ರೆಂಡ್ಸ್ ನೋಡಿ. ಇವಾಗ ಇದು ಒಂದು ಸಲ ನಿಮಗೆ ರೌಂಡಾಗಿ ತೋರಿಸ್ತೀನಿ ನಾನು ನೋಡಿ, ಈ ಥರ ಆಗಿದೆ ಇವಾಗ ಇದು ಇದು ಅಂಟಿಸಿದ್ದು ಈ ಥರ ಕಾಣುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣ್ತದಲ್ವಾ ಫ್ರೆಂಡ್ಸ್, ಇದೀಗ ಮುದ್ದು ಮುದ್ದಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ನಾವು ಮಾಡಿದರೆ ನಮ್ಗೆ ಸ್ವಲ್ಪ ಚಂದ ಜಾಸ್ತಿ ಅಂಥೇಳಿ ಕಾಣುತ್ತಾ, ನಾವು ಬೇರೆಯವರಿಗೂ ಕಾಣಬೇಕಲ್ವಾ, ಆವಾಗಲೇ ಮನಸ್ಸಿಗೆ ಸಂತೋಷ ಆಗೋದು ನೋಡಿ ಫ್ರೆಂಡ್ಸ್. ಇವಾಗ ಇಷ್ಟು ಮುದ್ದಾಗಿದೆ ಅದು, ಆ ಗ್ಲಾಸ್ ಹೆಂಗಿತ್ತಲ್ವಾ, ಅದು ಒಂದು ವೇಸ್ಟ್ ಪ್ಲಾಸ್ಟಿಕ್ಕನ್ನು ನಾನು ಎಷ್ಟು ಚಂದ ಮಾಡಿದ್ದೆ ಅಲ್ವಾ. ಆಮೇಲೆ ಅದರ ಮೇಲೆ ಇವಾಗ ಒಂದು ಈ ಫ್ಲವರ್ ಇಟ್ಟು ನೋಡಿ ಫ್ರೆಂಡ್ಸ್, ಅದಿವಾಗ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ, ಚೆನ್ನಾಗಿ ಕಾಣುತ್ತಲ್ವ ನೋಡಿ. ಒಂದ್ಸಲ ಟರ್ನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್. ಇವಾಗ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಒಂದ್ಸಲ ಫುಲ್ ರೌಂಡಾಗಿ ತೋರಿಸ್ತೀನಿ. ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ನಿಸಿ ಇದನ್ನು ಕ್ಲೋಸ್ ಮಾಡೋಣ ಅಂತ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೋಡಿ ಫ್ರೆಂಡ್ಸ್ ಎಷ್ಟು ಮುದ್ದಾಗಿ ಕಾಣುತ್ತಲ್ವ, ಇನ್ನೊಂದು ಇದಕ್ಕಿಂತ ಮುದ್ದಾದ ವಿಡಿಯೋದೊಟ್ಟಿಗೆ ಕಾಣ್ತೀನಿ ನಿಮ್ಮನ್ನು. ಥ್ಯಾಂಕ್ಸ್.